ಲೋಕೆಂಟೊ ಆಪ್ನಲ್ಲಿ ನಕಲಿ ಪ್ರೊಫೈಲ್ ಸೃಷ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದ ಮಂಜುನಾಥ್ ಸಿನಿಮಾ ನಟನಲ್ಲ ಅರೆಸ್ಟ್ ಆದ ಮಂಜುನಾಥ್ ಬೇರೆ ನಟ ಮಂಜೇಶ್ ಬೇರೆ ಎಲ್ಲಾ ಕಡೆ ಮಂಜುನಾಥ್ ಬದಲು ಮಂಜೇಶ್ ಫೋಟೋ ಬಳಕೆಯಾಗಿದೆ ಸುಳ್ಳು ಸುದ್ದಿಯಿಂದ ಬೇಸತ್ತು ಡಿಸಿಪಿ ಭೇಟಿಯಾದ ಮಂಜೇಶ್ ಲೋಕೆಂಟೊ ಆಪ್ನಲ್ಲಿ ಮಹಿಳೆಯರ ಫೋಟೋ ಬಳಸಿಕೊಂಡು ಈ ರೀತಿಯಾಗಿ ಕೃತ್ಯ ಮಾಡುತ್ತಾ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾನೆ ಮಂಜುನಾಥ್ ಮಂಜುನ ಅರೆಸ್ಟ್ ಆಗಿರುವಂತ ಮಂಜುನಾಥ್ ಸಿನಿಮಾ ನಟನಲ್ಲ ಅರೆಸ್ಟ್ ಆದಂತ ಮಂಜುನಾಥ್ ಬೇರೆ ನಟ ಮಂಜೇಶ್ ಬೇರೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲಾ ಕಡೆ ಮಂಜುನಾಥ್ ಬದಲು ಮಂಜೇಶ್ ಫೋಟೋ ಬಳಕೆಯಾಗ್ತಾ ಇದೆ ಸುಳ್ಳು ಸುದ್ದಿಯಿಂದಾಗಿ ಬೇಸತ್ತು ಈಗ ಡಿಸಿಪಿ ನ ಭೇಟಿಯಾಗಿದ್ದಾರೆ ಮಂಜೇಶ್ ನ್ಯೂರಾನ್ ಸಿನಿಮಾದಲ್ಲಿ ನಡೆಸಿರೋದು ನಟ ಮಂಜೇಶ್ ಆಗ್ನೆ ವಿಭಾಗದ ಡಿಸಿಪಿ ಸಿಕೆ ಬಾಬಾ ಅವರನ್ನ ಭೇಟಿ ಮಾಡಿದ್ದಾರೆ ನಟ ಮಂಜೇಶ್ ಈಗಾಗಲೇ ಮಂಜುನಾಥ್ ಅಲಿಯಾಸ್ ಸಂಜೀವನ್ನ ಅರೆಸ್ಟ್ ಮಾಡಿರುವಂತ ಪೊಲೀಸರು ಸದ್ದುಕುಂಟೆ ಪಾಳ್ಯದಲ್ಲಿ ಅರೆಸ್ಟ್ ಆಗಿದ್ದಾರೆ ಮಂಜುನಾಥ್ ನ್ಯೂರಾನ್ ಸಿನಿಮಾ ನಟ ಮಂಜೇಶ್ ಅರೆಸ್ಟ್ ಆಗಿಲ್ಲ ಎಂದ ಡಿಸಿಪಿ ಈ ಕೇಸ್ಗೂ ನಟ ಮಂಜೇಶ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಬೆಂಗಳೂರಿನಲ್ಲಿ ಈ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಡಿಸಿಪಿ ಸಿಕೆ ಬಾಬಾ ಇನ್ನಿ ಒಂದು ನ್ಯೂರಾನ್ ಸಿನಿಮಾದಲ್ಲಿ ನಟಿಸಿರುವಂತ ನಟ ಮಂಜೇಶ್ ಮಂಜುನಾಥ್ ಲೋಕೆಂಟೊ ಆಪ್ನಲ್ಲಿ ನಕಲಿ ಪ್ರೊಫೈಲ್ ಸೃಷ್ಟಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ಮಂಜುನಾಥ್ ಸಿನಿಮಾ ನಟನಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅರೆಸ್ಟ್ ಆದಂತಹ ಮಂಜುನಾಥ್ ಬೇರೆ ಹಾಗೆ ಮಂಜೇಶ್ ಬೇರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಇದು ಸುಳ್ಳು ಸುದ್ದಿ ಹೀಗಾಗಿ ಬೇಸತ್ತು ಡಿಸಿಪಿನ ಭೇಟಿ ಮಾಡಿದ್ದಾರೆ ಮಂಜೇಶ್ ನ್ಯೂರಾನ್ ಸಿನಿಮಾದಲ್ಲಿ ನಟಿಸಿರೋ ನಟ ಮಂಜೇಶ್ ಬೇರೆ ಹಾಗೆ ಈಗ ಅರೆಸ್ಟ್ ಆಗಿರುವಂತಹ ಮಂಜುನಾಥೇ ಬೇರೆ ಅನ್ನೋದು ಬಾಬಾ ಭೇಟಿಯಾಗಿದ್ದಾರೆ ನಟ ಮಂಜೇಶ್ ಈಗಾಗಲೇ ಮಂಜುನಾಥ್ ಅಲಿಯಾಸ್ ಸಂಜು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಸದ್ದುಕುಂಟೆ ಪಾಳ್ಯದಲ್ಲಿ ಅರೆಸ್ಟ್ ಆಗಿದ್ದಾರೆ ಮಂಜುನಾಥ್ ನ್ಯೂರಾನ್ ಸಿನಿಮಾ ನಟ ಮಂಜೇಶ್ ಅರೆಸ್ಟ್ ಆಗಿಲ್ಲ ಅಂತ ಡಿಸಿಪಿ ಅವರು ಖುದ್ದಾಗಿ ಈ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಡಿಸಿಪಿ ಸಿಕೆ ಬಾಬಾ ಅವರು ಈ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮಂಜೇಶ್ ನಟನನ್ನ ಗಮನಿಸ್ತಾ ಇದ್ದೀರಾ ಮಂಜುನಾಥ್ ಆರೋಪಿನ ಕೂಡ ಗಮನಿಸ್ತಾ ಇದ್ದೀರಾ ಇವತ್ತೇನು ಬೆಳಗ್ಗೆಯಿಂದ ಈ ಹೆಣ್ಣುಮಕ್ಕಳನ್ನ ವಂಚಿಸಿ ಅವರ ಫೋಟೋಗಳನ್ನ ಬಳಕೆ ಮಾಡಿಕೊಂಡು ಮಾಡ್ತಾ ಇದ್ರು ಆ ಕುರಿತಾಗಿ ಮಂಜುನಾಥ್ ಬೇರೆ ಮಂಜೇಶ್ ಬೇರೆ ಅಂತ ಡಿಸಿಪಿ ಅವರು ಈ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಒಂದು ಆರು ಜನರಿಗೆ ನಾವು ಸೆಕ್ಯೂರ್ ಮಾಡಿ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ತಮಗೆ ಹೇಳಿದಾಗಿತ್ತು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಆರು ಜನರಲ್ಲಿ ಒಬ್ಬ ವ್ಯಕ್ತಿ ಮಂಜುನಾಥ್ ಅಲಿಯಾಸ್ ಸಂಜು ಅಂತ ಒಬ್ಬ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿ ಏನು ಇದ್ದಾರೆ ಅವರು ಇನ್ನೊಬ್ಬರು ಅದೇ ರೀತಿ ಕಾಣುವಂತಹ ಇನ್ನೊಬ್ಬರು ಒಬ್ಬ ಕನ್ನಡ ಫಿಲ್ಮ್ ಆ್ಯಕ್ಟರ್ ಇದ್ದಾರೆ ನಾಗೇಶ್ ಮಂಜೇಶ್ ಕೆ ವಿ ಅಂತ ಒಂದು ರೀಸೆಂಟಾಗಿ ಒಂದು ನ್ಯೂರಾನ್ ಅಂತ ಒಂದು ಫಿಲ್ಮ್ ಮಾಡಿದ್ದು ಇವರು ಇವರು ಮತ್ತು ಈ ಮಂಜುನಾಥ್ ಇವ್ರದ್ದು ಸಿಮಿಲ್ಯಾರಿಟೀಸ್ ಫೇಷಿಯಲ್ ಸಿಮಿಲ್ಯಾರಿಟೀಸ್ ಇದ್ದಿದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಇವರೇ ಅಂತ ಅದನ್ನು ತಿಳಿದು ಬಂದಿರುತ್ತದೆ ಬಟ್ ಆ್ಯಕ್ಚುಲಿ ಇವರಲ್ಲ ಮಂಜುನಾಥ್ ಅಲಿಯಾ ಸಂಜು ಒನ್ ಆಫ್ ದ ಮೇನ್ ಅಕ್ಯೂಸ್ಡ್ ಆಲ್ರೆಡಿ ಅವರು ನಮ್ಮ ಈ ಕೇಸಲ್ಲಿ
4 and 5 IPT Act ಅಲ್ಲಿ ನಾವು ಏನು ಅರೆಸ್ಟ್ ಮಾಡಿದೀವಿ ಆಲ್ರೆಡಿ ಅವರು ಜುಡಿಷಿಯಲ್ ಕಸ್ಟಡಿ ಅಲ್ಲಿ ಇದ್ದಾರೆ ಮತ್ತೆ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇವರಿಗೆ ಈ ರೀತಿ ಕಲ್ಪನೆ ಮಾಡಿಬಿಟ್ಟು ಹಾಕಿರೋದು ಸರಿಯಲ್ಲ ಅಂತ ನಾನು ಈ ರೀತಿ ಹೇಳಲಿಕ್ಕೆ ಬಯಸ್ತೀನಿ ಯಾರೋ ಒಬ್ಬರು ಮೀಡಿಯಾದವರು ಒಬ್ಬರು ಪ್ರಾಬ್ಲಮ್ ಮಾಡೋದ್ರಿಂದ ನನ್ನ ಕೆರಿಯರ್ಗೆ ನನ್ನ ನನ್ನ ಕ್ಯಾರೆಕ್ಟರ್ನೇ ಡ್ಯಾಮೇಜ್ ಆಗೋಂಥ ಸ್ಥಿತಿಗೆ ಆಗಿದೆ ಇವತ್ತು ಎಲ್ಲ ಮೀಡಿಯಾದಲ್ಲೂ ಎಲ್ಲ ಸೋಷಲ್ ಮೀಡಿಯಾ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಬೆಳಗ್ಗೆಯಿಂದ ನನ್ನನ್ನು ನನ್ನ ಬಗ್ಗೆ ಕ್ಯಾರೆಕ್ಟರ್ನ ನನ್ನ ಕ್ಯಾರೆಕ್ಟರ್ ಈ ಥರ ಇದೆ ಯಾವುದು ಟೊರಾಂಟೋ ಯಾವುದೋ ಒಂದು ಲೊಕ್ಯಾಂಟೋ ಒಂದು ಯಾವುದೋ ಒಂದು ಆ್ಯಪಿಂದ ಆ ಥರ ಯಾವುದು ಹುಡುಗಿರನ್ನ ದಂಧೆ ಮಾಡಿಕೊಂಡು ಇದು ಮಾಡ್ತಾ ಇದ್ದಾನೆ ಅಂತ ನನ್ನ ಹೆಸರು ಹಾಕ್ಕೊಂಡು ಯುವ ನಟ ನ್ಯೂರನ್ ಸಿನಿಮಾದ ನಾಯಕ ಅಂತ ಹೇಳಿ ಎಲ್ಲ ಮೀಡಿಯಾದಲ್ಲೂ ಬಿತ್ತಾರ ಆಗ್ತಾಯಿದೆ ಅದು ನಾನಲ್ಲ ಅದು ಬೇರೆಯವರು ದಯವಿಟ್ಟು ನನ್ನ ಈಗ ನನ್ನ ಕ್ಯಾರೆಕ್ಟರ್ ನಮ್ಮ ಮನೆಯವ್ರಿಗೆ ಗೊತ್ತಿರ್ಬೋದು ಇವನು ಮಾಡಿರಲ್ಲ ಅಂತ ಅದೇ ಥರ ಸೊಸೈಟಿಗಾಗಿರಲಿ ನನ್ನ ಸಿನಿಮಾ ಇಂಡಸ್ಟ್ರಿಯವರು ಫ್ರೆಂಡ್ಸ್ಗಾಗಿರಲಿ ಹೊರಗಡೆಯವ್ರಿಗಾಗಿರಲಿ ಯಾರೂ ಗೊತ್ತಿರಲ್ಲ ಇದನ್ನು ನೋಡಿದಾಗ ಅವ್ರು ಏನು ಅನ್ಕೋತಾರೆ ನಾನು ಸರಿಯಿಲ್ಲ ಈಗ ನಾನೇನೋ ಮಾಡಿದ್ದೀನಿ ಇನ್ನೊಂದು ಯಾಕೆ ಎಲ್ಲ ಮೀಡಿಯಾದಲ್ಲೂ ನನ್ನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದರೆ ಗೊತ್ತಾಗಲ್ಲ ಅವ್ರಿಗೆ ನಾನೇ ಮಾಡಿದ್ದೀನಿ ಅಂತ ಅನ್ಕೊಂತಾರೆ ದಯವಿಟ್ಟು ಇದು ನಾನಲ್ಲ ಇದು ಮಾಡಿರೋದು ಯಾರು ಮಂಜುನಾಥ್ ಅಲಿಯಾಸ್ ಸಂಜು ಅಂತ ಈ ವ್ಯಕ್ತಿ ಮಾಡಿರೋದು ಎಲ್ಲ ಮೀಡಿಯಾದಲ್ಲೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಯುವ ಮಂಜೇಶ್ ಕೂಡ ಮಾಡಿರೋದು ಅಂತ ಬರ್ತಾ ಇದೆ ದಯವಿಟ್ಟು ಇದನ್ನು ನಿಲ್ಲಿಸಿ